ಗುಣಮಟ್ಟದ ಆಹಾರ ಕುಡಿಯಲು ನೀರಿಲ್ಲ ಅಗತ್ಯ ಸೌಕರ್ಯವಿಲ್ಲ ಎಂದು ಆರೋಪಿಸಿ ಸೈಹಾದ್ರಿ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ನಡೆಸಿದರು ಹಾಸ್ಟೆಲ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ ಆದರೆ ಯಾರೊಬ್ಬರೂ ಕೂಡ ತಲೆ ಕೆಡಿಸಿಕೊಳ್ಳತಾ ಇಲ್ಲ ವಿದ್ಯಾರ್ಥಿನಿಯರು ಪ್ರತಿನಿತ್ಯ ಅಗತ್ಯ ಮೂಲ ಸೌಕರ್ಯಗಳಿಲ್ಲದೆ ಪರಿತಪಿಸುವಂತಾಗಿದೆ ಕೂಡಲೇ ಕಾಲೇಜಿನವರು ಅವ್ಯವಸ್ಥೆ ಸರಿಪಡಿಸಬೇಕೆಂದು ಒತ್ತಾಯಿಸಿ ಕಾಲೇಜಿನ ಎದುರು ಪ್ರತಿಭಟನೆಯನ್ನ ನಡೆಸಿದರು ಡಿಸಿ ಸ್ಥಳಕ್ಕೆ ಬರಬೇಕು ಎಂದು ವಿದ್ಯಾರ್ಥಿನಿಯರು ಪಟ್ಟು ಹಿಡಿದು ಘೋಷಣೆಯನ್ನ ಹಾಕಿದರು ಮಧ್ಯಾಹ್ನ ಊಟಕ್ಕೆ ಮಾಡ್ಸಿದ್ರು ಊಟದಲ್ಲಿ ಫುಡ್ ಪಾಯ್ಸನ್ ಆಗಿ ಎಲ್ಲರಿಗೂ ವಾಂತಿ ಮತ್ತೆ ಆಮೇಲೆ ಎಲ್ಲ ತಲೆ ಸುತ್ತು ಬೀಳೋದು ಹಾಗೆಲ್ಲ ಆಯ್ತು ಸರ್ ತಗೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದಷ್ಟೇ ಸರ್ ಮತ್ತೆ ಏನು ಮಾಡಿಲ್ಲ ಆಮೇಲೆ ನೈಟ್ ಯಾರಾದರೂ ತಲೆ ಸುತ್ತು ಬಿದ್ದರೆ ಅವ್ರ ತಲೆ ತಿರುಗಿ ಬಿದ್ದರೆ ಅದೆಲ್ಲ ನಾಟಕ ಅಂತೆ ಸರ್ ಅವ್ರ ಪ್ರಕಾರ ಆಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಆಟೋದವ್ರ ಜೊತೆ ಕಳಿಸ್ತಾರೆ ಸರ್ ಯಾವ ಸೇಫ್ಟಿ ಮೇಲೆ ಹೆಣ್ಮಕ್ಳನ್ನ ಆಟೋದಲ್ಲಿ ಕಳಿಸ್ತಾರೆ ಸರ್ ಇವರು ನಮಗೆ ಅದು ಬೇಕು ಸರ್ ಆಮೇಲೆ ನೆಕ್ಸ್ಟು ಆಮೇಲೆ ಸುಮ್ಮನೆ ಸರ್ ಅವ್ರ ಫುಡ್ಡಲ್ಲಂತೂ ಏನೂ ಇಲ್ಲ ಸರ್ ಬರೀ ಹುಳ ಸಿಗತ್ತೆ ಈ ಥರದ ಫುಡ್ ಕೊಡ್ತಿದ್ದಾರೆ ಸರ್ ಅವ್ರು ಆಮೇಲೆ ಮೊನ್ನೆ ಅಲ್ಲಿ ಸರ್ ಹಾಸ್ಟೆಲಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಏನು ಅಡ್ಮಿಟ್ ಆಗಿ ಬಂದ್ರಲ್ಲ ಸರ್ ಅವರ ಹತ್ರ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮಗೆ ಏನಾಗಿದೆ ಹುಷಾರ್ ಇದ್ದೀರಾ ಹುಷಾರ್ ಆಯ್ತಾ ಅಂತ ಕೇಳೋದನ್ನ ಬಿಟ್ಬಿಟ್ಟು ಎಷ್ಟಾಯ್ತು ಬಿಲ್ಲು 64,000 ಬಿಲ್ ಆಗಿದೆ ಎಲ್ಲರೂ ಪೇ ಮಾಡಲೇಬೇಕು ಅಂತ ಹೇಳಿದ್ದಾರೆ ಸರ್ ಯೂನಿವರ್ಸಿಟಿಯಿಂದ ಫಂಡ್ ಬಂತಲ್ಲ ಸರ್ ಅದನ್ನ ಏನು ಮಾಡಿದ್ರು ಅಂತ ನಾವು ಕೇಳ್ತಿದ್ದೀವಿ ಸರ್ ಆಮೇಲೆ ಮೆಸ್ ಬಿಲ್ ಬರೋದು 800-900 ಲಾಸ್ಟ್ ಸರ್ ಬರೋದು ಅದು ಬಿಟ್ಕೊಂಡು ಇವಾಗ 1200, 1300, 1350 ಮೆಸ್ ಬಿಲ್ ಬರ್ತಿದೆ ಸರ್ ಎಲ್ಲಿಗೆ ಹೋಗ್ತಿದೆ ಸರ್ ದುಡ್ಡದೆಲ್ಲ ಯೂನಿವರ್ಸಿಟಿಯಿಂದ ಫಂಡ್ ಬರುತ್ತೆ ಸರ್ ಅದನ್ನ ಏನು ಮಾಡ್ತಾರೆ ಸರ್ ಅದೆಲ್ಲ ನಮಗೆ ಸಾಲು ಆಗಲೇಬೇಕು ಸರ್ ಇದೆಲ್ಲ ಸಮಸ್ಯೆ ಆಮೇಲೆ ಕ್ಲೀನಿಂಗ್ ಇಲ್ಲ ಸರ್ ಹಾಸ್ಟೆಲ್ ಅಲ್ಲಿ ಕ್ಲೀನಿಂಗ್ನೆಸ್ ಬಗ್ಗೆ ಅಂತೂ ಹೇಳಂಗೇ ಇಲ್ಲ ಸರ್ ಏನು ಕ್ಲೀನ್ನೆಸ್ ಇಲ್ಲ ಆಮೇಲೆ ಗೆಸ್ಟ್ಗಳು ಬರ್ತಾರೆ ಸರ್ ಇಲ್ಲಿ ಲ್ಯಾಬ್ ಎಕ್ಸಾಮಿಗೆ ಅಂತ ಬರ್ತಾರೆ ಅದಕ್ಕೆ ಅಂತ ಬರ್ತಾರೆ ಬಂದವರಿಗೆಲ್ಲ ಅಲ್ಲಿ ಫುಡ್ ಮಾಡ್ತಾರೆ ಸರ್ ಹಾಸ್ಟೆಲ್ ಅಲ್ಲಿ ಆ ಎಲ್ಲ ಮೆಸ್ ಬಿಲ್ನು ನಾವೇ ಕಟ್ಟಬೇಕು ನಮ್ಮ ದುಡ್ಡಲ್ಲೇ ಮಾಡಿಸ್ತಿರೋದು ಸರ್ ಫುಡ್ನ ಅವ್ರಿಗೆ ವೆರೈಟಿ ವೆರೈಟಿ ಫುಡ್ ಮಾಡಿಸ್ತಾರೆ ಸರ್ ಚಪಾತಿ ಎರಡೆರಡು ಥರ ಪಲ್ಯ ಅನ್ನ ಸಾಂಬಾರ್ ಎಲ್ಲನೂ ಮಾಡಿಸ್ತಾರೆ ಸರ್ ನಮಗೆ ಮಾಡಲ್ಲ ಸರ್ ಅವಾಗ ಅವ್ರು ತಿಂದು ಹೋಗೋ ತನಕ ನಾವು ಕಾಯ್ಕೊಂಡು ನಿಂತ್ಕೊಂಡು ಆಮೇಲೆ ನಾವು ತಿಂದು ಬರಬೇಕು ಸರ್ ಅದು ನಮ್ಮ ದುಡ್ಡಲ್ಲೇ ಸರ್ ಹೇಳು ಈ ಪ್ಯಾಟ್ಸ್ ಇಂದ ಹೇಳು ಅದೇ ಸರ್ ಹೆಣ್ಮಕ್ಳು ಸರ್ ಫಸ್ಟ್ ಏಡ್ ಬಾಕ್ಸ್ ಕೂಡ ಇಲ್ಲ ಸರ್ ಫೆಸಿಲಿಟಿ ಬೇಕು ಸರ್ ನಮಗೆ ಅಲ್ಲಿ ಹೆಣ್ಮಕ್ಳು ಹಾಸ್ಟೆಲ್ ಇವರು ಅಂತ ಕೇಳ್ತಿರೋದು ಇದು ಫುಡ್ ಪಾಯ್ಸನ್ ಆಗಿತ್ತು ಸರ್ ಮೊನ್ನೆ ನಮ್ಮ ಹಾಸ್ಟೆಲಲ್ಲಿ ಏನಾಯ್ತು ಅಂದ್ರೆ ಅವತ್ತು ಫುಡ್ ಪಾಯ್ಸನ್ ಆದವರು ಫುಡ್ ಪಾಯ್ಸನ್ ಆಗಿದ್ದು ನಮ್ಮ ಹಾಸ್ಟೆಲ್ ಫುಡ್ ಇಂದ ಅಲ್ಲ ಅಂತೆ ಹೊರಗಡೆ ತಿಂತಾರೆ ಡೈಲಿ ಸ್ಟೂಡೆಂಟ್ಸ್ ಡೈಲಿ ಹೊರಗಡೆ ತಿನ್ನೋದ್ರಿಂದ ಫುಡ್ ಪಾಯ್ಸನ್ ಆಗಿರೋದಂತೆ ಆಮೇಲೆ ಒಂದಿಷ್ಟು ಜನ ಲೆಕ್ಚರ್ಸ್ ಹೇಳಿದ್ರು ಹುಷಾರಿಲ್ಲ ಡವ್ ಮಾಡಕ್ಕೆ ಹುಷಾರಿಲ್ಲ ಅಂತ ಹೇಳಿದಾರಂತೆ ಡವ್ ಮಾಡ್ತಿದೀವಿ ಅಂತ ನಾವು ಹುಷಾರ್ ನಾಟಕ ಮಾಡ್ತಿದೀವಿ ಅಂತೆ ಆಮೇಲೆ ಏನು ಇನ್ಚಾರ್ಜ್ ಒಬ್ಬರು ಇನ್ಸ್ಟಿಟ್ಯೂಟ್ ಇಂದ ಒಬ್ಬ ಇನ್ಚಾರ್ಜ್ ಬಂದಿಲ್ಲ ಸರ್ ನಮಗೆ ಮೆಗ್ಗನ ಹಾಸ್ಪಿಟಲ್ಗೆ ಒಬ್ಬರು ಇನ್ಚಾರ್ಜ್ ಬಂದಿಲ್ಲ ಇನ್ಸ್ಟಿಟ್ಯೂಟ್ ಇಂದ ಒಬ್ಬರು ಬಂದಿಲ್ಲ ಸೈನ್ ಆಗಿ ಪೊಲೀಸರು ನಿಂತಿದ್ದಾರೆ ಅಡ್ಮಿಟ್ ಮಾಡ್ಕೊಳ್ಳಲ್ಲಮ್ಮ ಸೈನ್ ಹಾಕು ಯಾರು ಇನ್ಚಾರ್ಜ್ ತಗೋತಾರೆ ಸರ್ ಜೀವಕ್ಕೆ ಏನಾರಾದ್ರೂ ಇವ್ರು ಇನ್ಸ್ಟಿಟ್ಯೂಟ್ ತಗೋತಾರಾ ಜವಾಬ್ದಾರಿನ ತಗೋತಾರ ಒಬ್ಬಳೆ ನಿಂತ್ಕೊಂಡು ನಿಭಾಯಿಸಿನಲ್ಲಿ ಒಬ್ರು ಬರ್ತಿಲ್ಲ ಮುಂದೆ ಸಿಸ್ಟರ್ ಕರ್ಸಿದೀವಿ ಸಿಸ್ಟರ್ ಬಂದ್ರು ಎಲ್ಲಿ ತನ ಬಂದ್ರು ಎಮರ್ಜೆನ್ಸಿ ವಾರ್ಡ್ ತನ ಬಂದ್ರು ಬಂದು ಮುಂದೆ ನೋಡ್ಕೊಳ್ರಮ್ಮ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ನೀವು ಡಿಸ್ಚಾರ್ಜ್ ಆಗಾಮಿಟ್ಟ ಒಬ್ರು ಬಂದಿಲ್ಲ ಸರ್ ಹೆಂಗಿದ್ದೀರಮ್ಮ ಅಂತ ಮಾತಾಡೋಕ್ಕೂ ಏನೋ ಬಂದೂ ಇಲ್ಲ ಸರ್ ಮಾತಾಡ್ಸೋಕ್ಕೂ ಬಂದಿಲ್ಲ ಒಂದೆರಡು ಲೆಕ್ಚರ್ಸ್ ಫೋನ್ ಮಾಡಿದ್ರು ಅವ್ರು ಕೇಳ್ಕೊಂಡ್ರು ಸರ್ ಪರವಾಗಿಲ್ಲ ಅವ್ರು ಕೇಳ್ಕೊಂಡ್ರು ಅವ್ರನ್ನ ಸುಳ್ಳೇ ಹೇಳ್ಬಾರ್ದು ಉಳಿದವ್ರು ಇದಾರಲ್ಲ ಇನ್ಸ್ಟಿಟ್ಯೂಟ್ ಮೇಲೆ ಅದು ಅಥಾರಿಟಿ ಏನು ಮಾಡ್ತಿದೆ ಇಲ್ಲಿ ಇಷ್ಟು ಸಫರ್ ಆಗ್ತಿದ್ದೀವಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಜಸ್ಟ್ ಫಿವರ್ ಕಾಫು ಬಂದ್ರೆ ಇದು ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಕೊಡಕ್ಕೆ ಸ್ಯಾನಿಟರಿ ಪ್ಯಾಡ್ಸ್ ಇಲ್ಲ ಅಲ್ಲ ಸರ್ ಡೇಟ್ ಏನು ಹೇಳಿ ಕೇಳಿ ಬರುತ್ತಾ ನಮಗೆ ಇಲ್ಲ ತಾನೇ ಎಮರ್ಜೆನ್ಸಿ ಹೋಗೋಕ್ಕಾಗಲ್ಲ ಅತ್ತ ಇರಬೇಕು ತಾನೇ ಹಾಸ್ಟೆಲ್ ಅದು ಬೇಸಿಕ್ ವಾಂಟ್ ಗರ್ಲ್ಸಿಗೆ ಅದು ಇಲ್ಲ ನಮ್ಮ ಹಾಸ್ಟೆಲಲ್ಲಿ ನಮಗೆ ಇವೆಲ್ಲ ಸರಿ ಆಗಬೇಕು ಎಲ್ಲರಿಗೂ ನಮ್ಮ ನ್ಯಾಯ ಸಿಗಬೇಕು ಅದು ಟೈಮ್ ಕೊಡೋದು ನಾಳೆ ಒಂದೇ ದಿನದಲ್ಲಿ ಎಲ್ಲ ಇಡೀ ಹಾಸ್ಟೆಲ್ ಎನ್ವಿರಾನ್ಮೆಂಟ್ ಚೇಂಜ್ ಆಗಬೇಕು ಅವ್ರು ಏನ್ ಹೇಳ್ತಾರೆ ಇಷ್ಟೆಲ್ಲ ಮಾಡಿ ಲಗೇಜ್ ತಗೊಂಡು ಹೋಗ್ರಮ್ಮ ರೆಡಿ ಇದೀವಿ ಟಿಸಿ ಕೊಡಕ್ಕೆ ನಾವ್ ಎಷ್ಟು ದುಡ್ಡು ಕಟ್ಟಿದೀವಲ್ಲ ಈಗ ಕೊಡಕ್ಕೆ ನಾವು ಹೋಗ್ತೀವಿ